ಮನುಷ್ಯರಾಗಿ ಬಾಳ್ತಕ್ಕಂಥದನ್ನ ಕಲಿಯದೆ ಭಾವೈಕ್ಯತೆ. ಎಲ್ಲ ಜಾತಿ ಧರ್ಮಗಳಿದಾವಲ್ಲ, ಎಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ದ್ವೇಷ ಮಾಡದೇನೆ ಬದುಕ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನೇ ನಾವು ಭಾವೈಕ್ಯತೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಮನುಷ್ಯರಾಗಿ ಬಾಳಬೇಕು ನಾವು ಅಷ್ಟೇ. ಕನಕ ಗುರುಪೀಠದ ವತಿಯಿಂದ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮೀಜಿಯವರು ಕನಕ ಜಯಂತಿ ಮತ್ತು ಭಾವೈಕ್ಯ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರ, ಬೀರಲಿಂಗೇಶ್ವರ, ಮೈಲಾರಲಿಂಗೇಶ್ವರ, ಮಹಾಸಿದ್ದೇಶ್ವರಿ ದೇವರುಗಳಿಗೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇವುಗಳ ಬಗ್ಗೆ ಎಲ್ಲ ಮಾತನಾಡಬೇಕಾದ್ರೆ ಬಹಳ ಸಮಯ ಬೇಕು, ಆದರೆ ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. 536ನೇ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕನಕದಾಸರು ಬರೀ ದಾಸಶ್ರೇಷ್ಠ ಅಷ್ಟೇ ಅಲ್ಲ, ಅವರು ಇಡೀ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಜಾಸ್ತಿ ಜಾತಿ ವ್ಯವಸ್ಥೆಯಿಂದ ಬಂದಿರತಕ್ಕಂಥದ್ದು ಅಸಮಾನತೆ, ಈ ಅಸಮಾನತೆ ಹೋಗ್ಬೇಕು ಅಂತೇಳಿ ಬಯಸಿದ್ದಂಥವ್ರು. ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ, ಅನಕ್ಷರತೆಯಿಂದ ಅಸಮಾನತೆ, ಇವೆಲ್ಲವೂ ಕೂಡ ಸಮಾಜದಲ್ಲಿ ಬಂದಿದ್ದಾವೆ. ಶತಮಾನಗಳ ಕಾಲ ಸಮಾಜದಲ್ಲಿರ್ತಕ್ಕಂಥ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ದೂರ ಆಗಿದೆ. ಆಮೇಲೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕೊಂಡವರು ನಾವೇನೆ, ಯಾವ ಧರ್ಮದಲ್ಲೂ ಕೂಡ ಜಾತಿ ಮಾಡಿ ಅಂತ ಹೇಳಿಲ್ಲ, ಮನುಷ್ಯನನ್ನು ದ್ವೇಷಿ ಅಂತ ಹೇಳಿಲ್ಲ, ಮನುಷ್ಯನನ್ನು ಕ್ರೂರವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿಲ್ಲ, ಮನುಷ್ಯನ ಮೇಲೆ ದುರ್ಬಲ ವರ್ಗದವರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಅಂತ ಯಾವ ಧರ್ಮದಲ್ಲೂ ಕೂಡ ಹೇಳಿಲ್ಲ. ಇವನ್ನೆಲ್ಲ ನಾವು ಮಾಡ್ತಾ ಇರೋದು ಜಾತಿ ವ್ಯವಸ್ಥೆಯನ್ನು ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳು ಕೂಡ ಇದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ನಾವ್ಯಾರು ಕೂಡ ಈ ಧರ್ಮಗಳನ್ನು ಹುಟ್ಟಾಕ್ತವರು ಅಲ್ಲ, ಜಾತಿಗಳನ್ನು ಹುಟ್ಟಾಕ್ತವರು ಅಲ್ಲ, ಸಂಸ್ಕೃತಿಗಳನ್ನು ಹುಟ್ಟಾಕ್ತವರು ಅಲ್ಲ. ಅದು ಕಾರಣಗಳನ್ನೆಲ್ಲ ಈಗ ನಾನು ಹೇಳಕ್ ಹೋಗೋದಿಲ್ಲ. ಜಾತಿ ಇದ್ದಾವೆ, ಧರ್ಮ ಇದ್ದಾವೆ. ನಾವು ಯಾವುದೋ ಒಂದು ಜಾತಿನಲ್ಲಿ ಹುಟ್ಟಿದ್ದೀನಿ. ಈಗ ತನ್ವೀರ್ ಅಶ್ಮಿಯವರು ಅವರು ಒಂದು ಧರ್ಮದಲ್ಲಿ ಹುಟ್ಟಿದ್ದಾರೆ. ನಮ್ಮ ಜೋಸೆಫ್ ಇವರು ಫಾದರ್ ಅವರೊಂದು ಜಾತಿನಲ್ಲಿ ಹುಟ್ಟಿದ್ದಾರೆ, ಯಾವುದೋ ಬೇರೆ ಜಾತಿ ಧರ್ಮದಲ್ಲಿ ಹುಟ್ಟಿದ್ದಾರೆ. ನಾವೆಲ್ಲ ಏನು ಅರ್ಜಿ ಹಾಕೊಂಡು ಹುಟ್ಟಿದ್ವ? ಧರ್ಮಗಳಿದ್ದೋ ಜಾತಿಗಳಿದ್ದೋ ಹುಟ್ಟಿದೀವಪ್ಪ. ಹಾಗಂತೇಳಿ ನಾನು ಅಶ್ಮಿಯವ್ರನ್ನ ದ್ವೇಷಿಸೋದು, ಅಶ್ಮಿಯವ್ರು ನನ್ನನ್ನು ದ್ವೇಷಿಸೋದು, ಫಾದರ್ ನನ್ನನ್ನು ದ್ವೇಷಿಸೋದು, ನಾನು ಅವ್ರನ್ನ ದ್ವೇಷಿಸೋದು ಮಾಡಬೇಕಾ? ನಾವೆಲ್ಲ ಮೂಲತಃ ಮನುಷ್ಯರು. ನಾವು ಮನುಷ್ಯರಾಗಿ ಬಾಳ್ತಕ್ಕಂಥದನ್ನ ಕಲಿಯದೆ ಭಾವೈಕ್ಯತೆ. ಎಲ್ಲ ಜಾತಿ ಧರ್ಮಗಳಿದಾವಲ್ಲ, ಎಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ದ್ವೇಷ ಮಾಡದೇನೆ ಬದುಕ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನೇ ನಾವು ಭಾವೈಕ್ಯತೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಮನುಷ್ಯರಾಗಿ ಬಾಳಬೇಕು ನಾವು.